ನಮಸ್ಕಾರ. ರಿಯಲ್ ಎಸ್ಟೇಟ್ ಪ್ರಶ್ನೆಗಳು ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿದಿನ ಒಂದೊಂದು ವಿಡಿಯೋ ಇರುತ್ತೆ, ಅದು ನಿಮ್ಮ ಎಲ್ಲ ರಿಯಲ್ ಎಸ್ಟೇಟ್ ವಿಷಯಗಳಿಗೆ ಸಂಬಂಧಪಟ್ಟಂತೆ. ನಾನು ಇಸಾಕ್ ದೊಡ್ಡೇರಿ, ಈ ರಿಯಲ್ ಎಸ್ಟೇಟ್ ಸಲಹೆಗಾರನಾಗಿ ನಾನು 20 ವರ್ಷದಿಂದ ಇದ್ದೀನಿ. ಜೊತೆಗೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ 20 ವರ್ಷಗಳಲ್ಲಿ ಇದ್ದೀನಿ. ಅಂದರೆ ಎರಡೂ ಅನುಭವಗಳು ಇದೆ. ಶಿಕ್ಷಕನಾಗಿ ನಾನು ದುಡಿತಾ ಇದ್ದರೂ ಸಹ ನನಗೆ ವಿಶೇಷ ಆಕರ್ಷಣೆ ಈ ರಿಯಲ್ ಎಸ್ಟೇಟ್ ಸಲಹೆಗಾರನಾಗಿ ದುಡಿಯಬೇಕಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರನೇ ನಾನು ವಿಶೇಷವಾಗಿ ನಿಮ್ಮ ಮುಂದೆ ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ರಿಯಲ್ ಎಸ್ಟೇಟ್ ಗ್ರಾಹಕರಾಗಿರ್ಬೋದು ಅಥವಾ ಸಲಹೆಗಾರರಾಗಿರ್ಬೋದು, ಏಜೆಂಟರಾಗಿರ್ಬೋದು, ಎಲ್ಲರಿಗೂ ಸಹ ಉಪಯೋಗವಾಗುವಂತಹ ಸಲಹೆ ಸೂಚನೆಗಳಿರ್ತವೆ. ಅದಕ್ಕೋಸ್ಕರನೇ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಸಹ ಒಂದು ವಿಶೇಷವಾದ ವಿಷಯವನ್ನು ತಗೊಂಡು ಬಂದಿದ್ದೆ. ಇದು ಏನಿರಬಹುದು? ಸಮಯ ಪಾಲನೆ ಅಲ್ವಾ? ಹೇಳಿ ಕೇಳಿ ನಾನು ಮೇಷ್ಟ್ರು, ಸಮಯದ ಬಗ್ಗೆ ನನಗೆ ವಿಶೇಷ ಜಾಗರೂಕತೆ ಇರುತ್ತೆ ಅಲ್ವಾ? ಇಲ್ಲಿ ಮುತ್ತು ಒಡೆದರೆ ಹೋಯಿತು, ಹೊತ್ತು ಕಳೆದರೆ ಹೋಯಿತು ಅಂತ ಒಂದು ಗಾದೆ ಮಾತಿದೆ. ಪ್ರತಿ ವ್ಯವಹಾರದಲ್ಲೂ ಅಷ್ಟೇ, ನಾವು ಸಮಯಕ್ಕೆ ಹೇಗೆ ಮಹತ್ವ ಕೊಡ್ತಾ ಇದ್ದೀವಿ ಆವಾಗಲೇ ಆ ಸಮಯ ನಮಗೂ ಸಹ ಮಹತ್ವ ಕೊಡುತ್ತೆ ಅಲ್ವಾ? ಇದರಲ್ಲಿ ಗ್ರಾಹಕರು ಸರಿಯಾಗಿ ಟೈಮಿಗೆ ಹೇಳಿರ್ತಾರೆ, ಆ ಟೈಮನ್ನು ನೀವು ಫಾಲೋ ಮಾಡಬೇಕು. ಒಂದು 10 ಗಂಟೆಗೆ ಬರೋಕ್ಕೆ ಹೇಳಿರ್ತಾರೆ, ಇಂಡಿಯನ್ ಟೈಮ್ ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ. ಅಂದರೆ ಸಮಯ ಪಾಲನೆ ಬಗ್ಗೆ ನಮ್ಮ ಧೋರಣೆ ಹೇಗಿದೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಅವ್ರು 10 ಗಂಟೆಗೆ ಹೇಳಿದ್ರೆ ನಾವು 11 ಗಂಟೆಗೆ ಹೋಗಿರ್ತೀವಿ ಅಲ್ವಾ? ಇದು ತಪ್ಪು. ಯಾಕಂದರೆ ಯಾವಾಗಲೂ ಸಹ ಯಾರು ಸಮಯ ಪಾಲನೆ ಮಾಡ್ತಾರೆ, ಸಮಯನೂ ಸಹ ಅವರಿಗೆ ಅಷ್ಟೇ ಸಂಪತ್ತನ್ನು ಒದಗಿಸುತ್ತೆ. ನಿಮ್ಗೆ ಯಾರಿಗಾದರೂ ಒಂದು ರೂಪಾಯಿ ನೋಟ್ ಕೊಟ್ಟು, ಅಥವಾ ಒಂದು ರೂಪಾಯಿ ನೋಟ್ ಅಂತೂ ಇಲ್ಲ, ಒಂದು 10 ರೂಪಾಯಿ ನೋಟ್ ಕೊಟ್ಟು ಅದನ್ನು ಹರಿಯಕ್ಕೆ ಹೇಳೋಣ, ಹರಿತೀರಲ್ವ? ಅದೇ 20 ರೂಪಾಯಿ, ಅದನ್ನು ಹರಿಯಕ್ಕೆ ಏನೋ ಹೇಳಿದ್ದಾರೆ ಮೇಷ್ಟ್ರು, ನೋಡೋಣ ಅಂತ ಹೇಳಿಬಿಟ್ಟು ಅರೆದರೂ ಹರಿಬೋದು. 100 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ಹಾಗೆ ಕೊಡ್ತಾ ಹೋದರೆ ನೀವು ಹರಿತೀರಾ? ಖಂಡಿತ ಇಲ್ಲ. ಏನಕ್ಕಂದರೆ ನಿಮಗೆ ಗೊತ್ತಿದೆ ಬೆಲೆ, ಅದ್ರ ಬೆಲೆ ಗೊತ್ತಿದೆ, ಅದಕ್ಕೋಸ್ಕರ ಅದನ್ನು ಹರಿಯೋದಿಲ್ಲ. ಅದೇ ರೀತಿ ಸಮಯನೂ ಸಹ ಅಷ್ಟೇ. ಆ ಸಮಯ ನೀವು ಎಲ್ಲಿ ವ್ಯರ್ಥ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮಲ್ಲಿ ಆ ಟೈಮ್ ಸೆನ್ಸ್ ಕಡಿಮೆ ಇದೆಯಾ, ಅದ್ರ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸ್ಬೇಕು. ಇದರಲ್ಲಿ ನೀವು ಗ್ರಾಹಕರೊಂದಿಗೆ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಅದು ಮುಖ್ಯವಾಗಿ ಬೇಕಾಗಿದೆ. ಸಪೋಸ್ ನಿಮಗೆ ಗ್ರಾಹಕರು ಹೇಳಿದರೆ ನಿಮ್ಮಲ್ಲಿ ಆ ಜೀವನ ಶೈಲಿಯಲ್ಲಿ ಏನೋ ಬೆಳಿಗ್ಗೆ ಲೇಟಾಗಿ ಎದ್ದೊಳೋದು, ರಾತ್ರಿ ಲೇಟಾಗಿ ಮಲಗೋದು ಅಭ್ಯಾಸ ಇದೆ ಅಂತ ತಿಳ್ಕೊಳ್ಳಿ. ಖಂಡಿತ ಅದು ಜಾಸ್ತಿ ದಿನ ನಿಮ್ಮನ್ನು ಯಾವುದೇ ವ್ಯವಹಾರದಲ್ಲಿ ಸಕ್ಸಸ್ ಆಗೋದಕ್ಕೆ ಬಿಡೋದಿಲ್ಲ ಅಲ್ವಾ? ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಯಾರೂ ಸಹ ಅತಿಯಾದ ಒಂದು ಪ್ಲಾನಿಂಗ್ ಇಲ್ಲದೆ ಜೀವನನೇ ನಡೆಸೋದ್ರಿಂದ ಏನಾಗುತ್ತೆ, ಅದು ಒಂದಿಲ್ಲ ಒಂದು ದಿವಸ ನಮಗೆ ಖಂಡಿತ ಕುತ್ತು ಬರುತ್ತೆ, ನಮ್ಮ ವ್ಯವಹಾರ ಕುಂಠಿತವಾಗುತ್ತೆ. ಸೊ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ಟೈಮ್ ಟೇಬಲ್ ಪ್ರಕಾರ ನಾವು ಪ್ರತಿ ಗಂಟೆಗೂ ಸಹ ಗ್ರಾಹಕರ ಜೊತೆಗೆ ಯಾವ ರೀತಿ, ಯಾವ ಗ್ರಾಹಕರ ಜೊತೆ ನಾವು ಭೇಟಿಯಾಗಬೇಕು, ಯಾವಾಗ ನಾವು ಅದು ಏನು ನಮ್ಮ ಗ್ರಾಹಕರಿಗೆ ಕೊಡ್ತಾರಂಥ ಸೇವೆ ಯಾವಾಗ ಒದಗಿಸ್ಬೇಕು, ಅದು ಟೈಮ್ ಇನ್ ಟೈಮಲ್ಲಿ ಆಗಬೇಕು. ಯಾವುದೇ ಕಾರಣಕ್ಕೂ ಟೈಮು ಹಿಂದೆ ಮುಂದೆ ನಾವು ಆಗಬಾರ್ದು. ಅದು ನಮ್ಮ ಕಡೆಯಿಂದ ಮಾತ್ರ ಆಗಲೇಬಾರ್ದು. ಆವಾಗಲೇ ನಾವು ಖಂಡಿತ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಮ್ಮ ಕಡೆಯಿಂದ ಆದರೆ ಅದು ತಪ್ಪಾಗುತ್ತೆ. ಗ್ರಾಹಕರು ಲೇಟಾಗಿ ಬರ್ತಾ ಇದ್ದಾರೆ ಸರ್, ನಾವು ಲೇಟಾಗಿ ಹೋದರೆ ಏನು ಅಂತ ನೀವು ಹೇಳ್ಬೋದು. ಗ್ರಾಹಕರೇ ಕಿಂಗ್, ಕಸ್ಟಮರ್ ಈಸ್ ಕಿಂಗ್ ಅಂತಾರಲ್ವ, ಅವರೇ ಕಿಂಗ್, ಅವರೇ ರಾಜ. ಅವ್ರು ಎಷ್ಟೊತ್ತಕ್ಕಾದರೂ ಬರಲಿ, ಬಟ್ ನಮ್ಮ ಸೇವೆ, ನಾವು ಕೊಡಬೇಕಾದಂಥ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಲ್ವ, ಅದು ಸರಿಯಾದ ಸಮಯಕ್ಕೆ ಕೊಡಬೇಕು. 10 ಗಂಟೆಗೆ ಬನ್ನಿ ಅಂದಾಗ
9:30 ಅಥವಾ 9:45 ನೀವು ಅಲ್ಲಿರಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಅದರ ಬೆಲೆ, ಸಮಯ ಪಾಲನೆ. ಅವರು ಒಂದು 15 ನಿಮಿಷನ ಅರ್ಧ ಗಂಟೆ ಲೇಟಾಗಿ ಬರಲಿ, ಅವರು ಕಿಂಗು, ಕಸ್ಟಮರ್ ಇಸ್ ಕಿಂಗ್ ಅಲ್ವಾ. ಇನ್ನು ಮುಂದೆ ಸಮಯ ಪಾಲನೆ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.